ಮೈಸೂರು ಪ್ಯಾಲೇಸಲ್ಲಿ ಇದ್ದೀವಿ. ಸೊ ಹಿಂದ್ಗಡೆ ನೋಡಿ ಪ್ಯಾಲೇಸ್, ಸೈಡಿಂದ ಒಳಗೆ ಬಂದಿದ್ದೀವಿ. ಒಳಗಡೆ ಫೋಟೋ ಕ್ಯಾಮ್ರಾ ಇಲ್ಲೂ ಕೂಡ ಅಲಾವ್ ಇಲ್ಲ, ನೋಡುವ. ಆದರೆ ಮಾಡ್ತೀನಿ, ಇಲ್ಲಾಂದರೆ ನೋಡುವ ಏನಾಗುತ್ತಂತ. ಸೊ ಒಂದ್ಸಲ ಅರಮನೆ ನೋಡಿ, ಸೈಡ್ ವ್ಯೂವಲ್ಲಿ ನೀವು ಇವಾಗ ನೋಡ್ತಾ ಇರುವಂಥ ಈ ಅರಮನೆ ಈ ಹಿಂದೆ 1638 ಸಿಡಿಲಿನ ಬಡಿತಕ್ಕೆ ನಾಶವಾಗಿತ್ತು. 18ನೇ ಶತಮಾನದಲ್ಲಿ ಕಾಲಕ್ರಮೇಣ ಹಾಳಾಗಿ 1793 ಟಿಪ್ಪುವಿನ ಕಾಲದಲ್ಲಿ ಸಂಪೂರ್ಣವಾಗಿ ಬೀಳಿಸಿ 1803 ಹೊಸದಾಗಿ ನಿರ್ಮಿಸಲಾಗಿತ್ತು. ಮೈಸೂರು ಅರಮನೆಯೊಳಗೆ ವಿಗ್ರಹಗಳು 1897 ರಾಜಕುಮಾರಿ ಜಯಲಕ್ಷ್ಮಿಯವರ ಮದುವೆ ಸಂದರ್ಭದಲ್ಲಿ ಆಕಸ್ಮಿಕ ಬೆಂಕಿ ಉಂಟಾಗಿ ನಂತರ ಅರಮನೆ ವಾಸಿಗಳೆಲ್ಲರೂ ಜಗನ್ಮೋಹನ ಅರಮನೆಗೆ ಸ್ಥಳಾಂತರವಾಗಿದ್ದರು. ನಂತರ ಮೈಸೂರಿನ ಮಹಾರಾಣಿಯಾಗಿದ್ದಂತಹ ಕೆಂಪನಂಜಾಮಣಿಯವರು ಬ್ರಿಟಿಷ್ ಇಂಜಿನಿಯರ್ ಆದಂಥ ಹೆನ್ರಿ ಇರ್ವಿನ್ ನೇಮಕ ಮಾಡಿ ಹೊಸ ಅರಮನೆಯನ್ನು ನಿರ್ಮಿಸಿದ್ದಾರೆ. 1912 ಕೆಲಸವನ್ನು ಮಾಡಲಾಗಿತ್ತು. ಸೊ ಇದು ಇಂಡೋ ಸಾರ್ಸನಿಕ್ ಶೈಲಿಯಲ್ಲಿ ಕಟ್ಟಿರ್ತಾರೆ. ಸೊ ಇವಾಗ ನೋಡ್ತಿರುವಂಥ ಅರಮನೆ 4ನೇ ಬಾರಿ ಹೊಸದಾಗಿ ಕಟ್ಟಿರುವಂಥ. ಇದೆಲ್ಲ ರಾಜರುಗಳಿದ್ದಂಥ ಫೋಟೋಗ್ರಾಫ್ಸ್. ಇದೆಲ್ಲ ಚಾಮರಾಜ ಒಡೆಯರ್. ಇದೆಲ್ಲ ಬೆಳ್ಳಿದು ಕುರ್ಚಿಗಳು, ರಾಜರೆಲ್ಲ ಯೂಸ್ ಮಾಡ್ತಿದ್ದಂಥ ಬೆಳ್ಳಿ ಕುರ್ಚಿಗಳು. ನೀವಿಲ್ಲಿ ನೋಡ್ತಿರೋದೆಲ್ಲ ಪೇಂಟಿಂಗ್ಸ್ಗಳು, ಒಂದೊಂದು ಕಾರ್ಯಕ್ರಮದಲ್ಲಿ ಹೇಗೆ ಇರುತ್ತಂತ ಅದೆಲ್ಲ ಪೇಂಟಿಂಗ್ಸ್. ಇದು ಸೈನ್ಯಗಳಿದ್ದೆಲ್ಲ ಫೋಟೋಸ್. ಹಾಗೆ ಪ್ರತಿಯೊಂದು ಗೋಡೆಯಲ್ಲೂ ಒಂದೊಂದು ರೀತಿಯಂಥ ಪೇಂಟಿಂಗ್ಸ್ ಎಲ್ಲ ಮಾಡಿದ್ದಾರೆ. ಈ ಆನೆ ಮೂರ್ತಿ ಅನ್ನೋದು ಒರ್ಜಿನಲ್ ಅಂತೆ. ಸೊ ಇದು ಕಣ್ಣು ಮತ್ತು ದಂತ ಮಾತ್ರ ಆರ್ಟಿಫಿಷಿಯಲ್ ಅನಿಸುತ್ತೆ, ಉಳಿದಿದ್ದೆಲ್ಲ ಚರ್ಮ ಎಲ್ಲ ಒರ್ಜಿನಲ್. ಇಯರ್ಲಿ ಅದಕ್ಕೆ ಕೆಮಿಕಲಲ್ಲಿ ಹಾಕಿಡ್ತಾರಂತೆ. ಇದೆಲ್ಲ ಟಿಪ್ಪುವಿನ ಯುದ್ಧದ ನಂತರ ಇದನ್ನೆಲ್ಲ ತಂದಿಲ್ಲಿಟ್ಟಿರುವಂಥ ಎಲ್ಲ ಯುದ್ಧ ಫಿರಂಗಿಗಳು. ಸೊ ಸಾಲಾಗಿ ಎಲ್ಲಿವರೆಗೆ ಇಟ್ಟಿದ್ದಾರೆ ನೋಡಿ. ಈಗ ಮೈಸೂರಿಗೆ ಮೆರಗು ಇರುವಂಥದ್ದು ಅಂದರೆ ನಮ್ಮ ಅಂಬಾರಿ. ಸೊ ಈ ಅಂಬಾರಿನ ಈಗ ನೋಡುವ. ನಮ್ಮ ಮೈಸೂರಿನ ಗರಿಮೆ ಈ ಅಂಬಾರಿ. ಅಂಬಾರಿ ನೋಡಿ, 750 ಕೆಜಿ ಅಂಬಾರಿ. ನವಗ್ರಹ ಮೂವಿಯಲ್ಲಿ ನೀವು ಸೀನ್ ಉಂಟಲ್ಲ ಒಂದು ಅಂಬಾರಿನ ಕದಿ ಸೀನು. ಸೊ ಅದೇ ಅಂಬಾರಿ ಅದು, ಬಟ್ ಅವ್ರು ಯೂಸ್ ಮಾಡಿದ್ದು ಫೇಕ್ ಅಂಬಾರಿ. ಸೊ ಮೊನ್ನೆ ದಸರಾಗೆ ಬರ್ತಿದ್ರೆ ಅಂಬಾರಿ ಜಂಬೂ ಸವಾರಿ ಎಲ್ಲ ನೋಡ್ಬೋದಿತ್ತು. ಇದು ನಾಲ್ವಡಿ ಕೃಷ್ಣರಾಜ ಒಡೆಯರ ಮೂರ್ತಿ. ಇದು ಪ್ಲಾಸ್ಟರ್ ಆಫ್ ಪ್ಯಾರಿಸ್ನಿಂದ ಮಾಡಿದಂತ ಇದು. ರಿಯಲಾಗಿ ಕೂತಾಗಿದೆ ಅಲ್ಲಿದೆ. ಇನ್ನೊಂದು ಮೇನ್ ಅಟ್ರಾಕ್ಷನ್ ಅಂದ್ರೆ ಇದೆ.
ಇದು ರಾಜರ ದರ್ಬಾರ್ ಮಾಡುತ್ತಿದ್ದಂತ ಜಾಗ ಇದು ನೋಡಿ ಬೆಳ್ಳಿದು ಬಾಗಿಲಂತೆ ಇದು ದಸರಾ ಜಂಬೂ ಸವಾರಿಯಲ್ಲಿ ಯೂಸ್ ಮಾಡುತ್ತಿದ್ದಂತ ಆಭರಣಗಳೆಲ್ಲ ನನಗೆ ಆದಷ್ಟು ವಿಡಿಯೋದಲ್ಲಿ ಕವರ್ ಮಾಡಿದ್ದೀನಿ ಸೋ ಎಲ್ಲರೂ ವಿಡಿಯೋ ಮಾಡ್ಕೊಳ್ತಿದ್ರು ಅದಕ್ಕೋಸ್ಕರ ನಾನು ತೆಗೆದೆ ಹೇಳ್ತಿದ್ರಪ್ಪ ಫಸ್ಟಿಗೆ ವಿಡಿಯೋಸ್ ಎಲ್ಲ ಅಲೋ ಇಲ್ಲ ಅಂತ ಬಟ್ ಇವಾಗ ಎಲ್ಲ ತೆಗೀತಿದ್ರಲ್ಲ ಸೋ ಏನು ಪ್ರಾಬ್ಲಮ್ ಆಗಲಿಲ್ಲ ಸೊ ಪ್ಯಾಲೇಸ್ನ ಫ್ರಂಟ್ ವ್ಯೂ ನೋಡಿ ಪ್ಯಾಲೇಸ್ದು ಇದು ಸಮೃದ್ಧಿ ಕರ್ನಾಟಕ ನಾವೀಗ ಕರ್ನಾಟಕ ಬಾವುಟನ ಅರಮನೆ ಮುಂದೆ ಹಾರಿಸ್ತಿದ್ದೀನಿ ಸೊ ಫೈನಲಿ ಕರ್ನಾಟಕ ಸುಮಾರು ದಿನದ ಆಸೆ ಈ ಥರ ಲೈಟಿಂಗ್ನ ನೋಡಬೇಕಂತ ಸೊ ಫೈನಲಿ ಆಸೆ ತೀರ್ತು ಸೊ ಡ್ರೀಮ್ ಹ್ಯಾಸ್ ಫುಲ್ಫಿಲ್ಡ್ ನೋಡು ಇವಾಗ ಅದರದ್ದು ವ್ಯೂ ಅಲ್ಲ ನೋಡು ನೋಡಿ ಹೆಂಗೆ ಕಾಣ್ತಾ ಇದೆ ವಾಹ್ ಸಖತ್ತಾಗಿದೆ ಮಾತ್ರ ಇದೆಲ್ಲ ನೀವು ಬಂದು ಎಕ್ಸ್ಪೀರಿಯನ್ಸ್ ಮಾಡಿದ್ರೆ ಮಾತ್ರ ಅಂದರೆ ಫೀಲ್ ಸಿಗುತ್ತೆ ಸೊ ನೋಡಿ ಸುತ್ತಲೂ ಹೆಂಗಿದೆ ಅಂತ ಮೈಸೂರು ಟ್ರಿಪ್ ಇಲ್ಲಿಗೆ ಕ್ಲೋಸ್ ಆಗುತ್ತೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ನ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದಿದ್ದ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವ್ಲಾಗ್ ಆನ್ ವೀಲ್ಸ್ ಸೈನಿಂಗ್ ಆಫ್ ಟೇಕ್ ಕೇರ್ ಟಾಟಾ ಬಾಯ್ ಬಾಯ್ ಲವ್ ಯು ಆಲ್ ಬಾಯ್